ಇಂಡೈರೆಕ್ಟ್ ಆಗಿ ನಿಮ್ ಸಿಚುಯೇಷನ್ಗೆ ನಾನೇ ಕಾರಣ ಆಗ್ಬಿಟ್ನಲ್ಲ ಅರುಣ್. ಮೀಟ್ ಮಾಡಿದ ಪ್ರತಿ ಗಳಿಗೆಯಿಂದನು ಪರಿ ಇದೇ ತರ ಆಗ್ತಿದೆ. ನನ್ನಿಂದ ನಿಮ್ಗೆ ಯಾವುದು ಒಳ್ಳೇದಾಗಿಲ್ಲ, ಬರೀ ಕೆಟ್ಟದ್ದೇ ಆಗಿದೆ. ನಾನ್ ಮಾಡಿದ ಪಾಪದ ಬೆಂಕಿಲಿ ನಾನೇ ಉರಿಬೇಕು, ಅದೇ ನನ್ನ ಶಿಕ್ಷೆ. ನಿನ್ನ ಈ ಸಿಚುಯೇಷನ್ ನಂಗೆ ನೆನೆಸ್ಕೊಳ್ಳೋದಕ್ಕೂ ಆಗ್ತಿಲ್ವಲ್ಲ ಅರುಣ್. ಇಲ್ಲ ರಾಗ, ಅರುಣ್ ಹಾಗೆ ಇದ್ದಾನೆ, ಈಗ ನಿದ್ದೆ ಮಾಡಿದ್ದಾನೆ. ನೀವು ಕಾಲ್ ಮಾಡಿದ್ ನೋಡಿ ನನಗೆ ತುಂಬಾ ಗಾಬರಿ ಆಗೋಗಿತ್ತು. ಅಫ್ಕೋರ್ಸ್ ಈಗ ಆಗಿರೋದಕ್ಕಿಂತ ದೊಡ್ಡದಾಗೋದಕ್ಕೆ ಚಾನ್ಸೇ ಇಲ್ಲ. ಸಾರಿ ರಾಗ. ನೀವ್ ಯಾಕೆ ಸಾರಿ ಕೇಳ್ತೀರಾ ಸಂತೋಷ್? ಚಿಕ್ಕಮ್ಮ ಮಾತಾಡಿದ್ದಕ್ಕೆ ನಿಮ್ಗೆ ಹರ್ಟ್ ಆಗಿದೆ ಅಂತ ನನಗೆ ಗೊತ್ತಿದೆ. ಅವ್ರ ಪರವಾಗಿ ನಾನ್ ನಿಮ್ಮ ಹತ್ರ ಸಾರಿ ಕೇಳ್ತಾ ಇದ್ದೀನಿ. ನನ್ನಿಂದಾಗಿರೋ ತಪ್ಪಿಗೆ ಆಡೋ ಕೋಗಿಲಿಗೆ ದನಿನೇ ಇಲ್ಲ ಅಂದ್ರೆ ಏನಂತಾರೆ? ಇನ್ನು ಮೇಲೆ ಅರುಣ್ ಹಾಡೋದಕ್ಕೆ ಸಾಧ್ಯ ಇದೆ. ಒಂದು ನಿರ್ಧಾರ ಮಾಡಿ ಹೇಳ್ತಾ ಇದ್ದೀನಿ ಸಂತೋಷ್. ಅರುಣ್ ಅವರು ಪ್ರತಿ ಹೆಜ್ಜೆಲೂ ನಾನು ಅವ್ರ ಜೊತೆಯಾಗಿರ್ತೀನಿ. ಅವ್ರಿಗೆ ಹಾಡೋದಕ್ಕಾಗದೆ ಹೋಗಿದೆ, ಇನ್ನು ಮುಂದೆ ನಾನು ಅವ್ರಿಗೆ ಸ್ವರವಾಗ್ತೀನಿ. ತುಂಬಾ ಹಾಡುಗಳನ್ನ ಬರೆದ್ಕೊಡ್ತೀನಿ ಸಂತೋಷ್. ಅವರು ಕಂಪೋಸ್ ಮಾಡೋದಕ್ಕೆ ನೋಟ್ಸ್ ಮಾಡಿಕೊಡ್ಲಿ ಸಾಕು, ಅದನ್ನ ನಾನು ಫೇಮಸ್ ಮಾಡ್ತೀನಿ. ಅರುಣ್ ಪ್ರತಿ ಹೆಜ್ಜೆಲೂ ನಾನು ಜೊತೆಯಾಗಿರ್ತೀನಿ. ಅವ್ರ ಧ್ವನಿ ನನಗೆ ತಂದ್ಕೊಡಕ್ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ಇನ್ನು ಮುಂದೆ ಅರುಣ್ ಅವರ ಧ್ವನಿ ಈ ರಾಗ. ಥ್ಯಾಂಕ್ಸ್ ರಾಘವ್ರೆ, ಥ್ಯಾಂಕ್ ಯು ಸೋ ಮಚ್. ಈ ಟೈಮಲ್ಲಿ ನಿಮ್ ಸಪೋರ್ಟ್ ಅವನಿಗೆ ಪೂರ್ತಿಯಾಗಿ ಬೇಕಾಗಿರೋದು. ನಾವ್ಯಾರು ಏನು ಮಾಡಕ್ಕಾಗಲ್ಲ. ನೀವು ಈ ಟೈಮಲ್ಲಿ ಅವನ್ ಕೈ ಹಿಡಿದ್ರೆ ಜೀವನ ಪೂರ್ತಿ ಅವನ್ ಸಂತೋಷವಾಗಿರ್ತಾನೆ, ಆ ನಂಬಿಕೆ ನನಗಿದೆ. ಇದೇನ್ ಸ್ವರ್ಣ, ಇಷ್ಟ ಬೆಳಗ್ಗೆ ಬಂದಿದ್ಯಾ? ವಾಕಿಂಗ್ ಹೋಗ್ತಾ ಇದ್ದೆ. ನಿಮ್ಮ ನೋಡಿದ್ನಲ್ಲ ನಿಂತೆ, ಎಷ್ಟ್ ಚೆನ್ನಾಗ್ ರಂಗೋಲಿ ಬಿಡಿಸಿದೀರಾ. ಯಾವ್ರ ನಿಮ್ದು? ನಮ್ದು ಹೊಳೆ ನರಸೀಪುರ. ಕಾಫಿ ಕೊಡ್ತೀನಿ, ಬಾ ಬಾ. ಕಾಫಿ ಚೆನ್ನಾಗಿದ್ಯಾ? ಬೊಂಬಾಟ್ ಆಗಿದೆ. ಪಾಪ ರಾಗಂಗ್ ನೋಡಿದ್ರೆ ಬೆಳಗ್ಗಿಂದ ಸಂಜೆವರೆಗೂ ಅರುಣನ್ ನೋಡ್ಕೊಳ್ಳೋದೆ ಡ್ಯೂಟಿ. ಅವಳು ವಾಪಸ್ ಬಂದ್ಮೇಲೆ ಅವಳನ್ನ ಸಂಭಾಳಿಸೋದೆ ನಿಮಗ್ ಸುಸ್ತು ಅಲ್ವಾಕ? ಸುಸ್ತಾಗಿರೋದು ಕೆಲಸ ಮಾಡಿ ಅಲ್ಲ, ಅನ್ನಿಸ್ಕೊಂಡು ಆಡಿಸ್ಕೊಂಡು. ನಿಮಗೆ ಯಾರೇನಂತಾರೆ ಬಿಡಿ, ನಿನಗೆ ವಿಷಯ ಗೊತ್ತಿಲ್ಲ.
ಇನ್ನೊಬ್ರು ಬಾಯಿಗೆ ಸಿಗದೆ ನನ್ನ ಜೀವನ ಆಗೋಗಿದೆ. ನಿಮಗೂ ಅರುಣ್ ಅವರಮ್ಮ ಅದೇ ಆ ವಯ್ಯಾರಿಗೂ ಮಾತಾಯ್ತಂತೆ, ಅದ್ರ ಬಗ್ಗೆ ಹೇಳ್ತಾ ಇದ್ದೀರಾ? ಬಲೆ ಮಿಟುಕ್ಲಾಡಿಯಮ್ಮ, ಅಲ್ಲ ಏನ್ ಪೌಡ್ರ್ ಹಂಗ ಹಾಕೊಂತಾಳೆ. ಆ ರಘುರಾಮ್ ಅವರಲ್ಲ, ಅವ್ರಿಗೆ ಎರಡನೇ ಹೆಂಡತಿ ಅಂತೆ. ಏನೋ ದುಡ್ಡು ಕಾಸು ಚೆನ್ನಾಗಿದೆ ಅಂತ ಕಟ್ಕೊಂಡವಳೋ ಏನೋ. ನಮ್ಗೆ ಯಾಕೆ ಬೇಕದೆಲ್ಲ ಬಿಡು. ನಿಮ್ಮನ್ ಹೀಗೆಲ್ಲ ಅಂದು ಆಡಿ ಮಾಡ್ಬೋದಾ? ಅನ್ಯಾಯ ಅಲ್ವಾ ಇದು? ಇದು ಮೊದಲನೇ ಸರ್ತಿ ಅಲ್ಲ, ಪ್ರತಿ ಸಲನು ಹೀಗೆ ಆಗತ್ತೆ. ಆ ರಾಗನೋ ಒಂದ್ ಮಂಕ್ ದಿಣ್ಣೆ, ಯಾರು ಏನೇ ಅಂದ್ರೂ ಅನ್ನಿಸ್ಕೊಂಡು ಸುಮ್ನೆ ಇರ್ತಾಳೆ. ಅಂದ್ರೆ ಹೆತ್ತಿರೋಳ್ ನಾನು, ಇದನ್ನೆಲ್ಲ ನೋಡ್ಕೊಂಡು ಸುಮ್ನೆ ಇರಕ್ಕಾಗತ್ತಾ? ಯಾಕೆ ಸುಮ್ನೆ ಇರ್ಬೇಕು ಅಂತೀನಿ? ಅಲ್ಲ, ಏನಾದ್ರೂ ಒಳ್ಳೇದಾದಾಗ ಒಳ್ಳೇದಾಯ್ತು ಅಂತ ಒಬ್ರಾದ್ರೂ ಬಂದ್ ಹೇಳ್ತಾರ? ಅದೇ ಒಂದ್ ಚೂರು ಎಡವಟ್ಟಾಗೋಗ್ಲಿ, ಎಲ್ಲಾರು ಬಂದ್ ಗೂಬೆ ಕೂಡಿಸ್ಬಿಡ್ತಾರೆ. ಜನ ಸರಿ ಇಲ್ಲ ವಿಶಾಲಕ್ಕ ಅವರು. ರಾಗ ಏನ್ ಒಸಿನ ಸೇವೆ ಮಾಡಿರೋದು ಅರುಣಂಗೆ? ಅವಳಿಗೆ ಏನ್ ದರ್ದಿತ್ತು? ಹಗಲು ರಾತ್ರಿ ಅಂತಾನು ನೋಡ್ದೆ ಅರುಣಂಗ್ ಅಷ್ಟ್ ಸೇವೆ ಮಾಡಿದ್ದಕ್ಕೆ ಅವಳಿಗೆ ಏನ್ ಪ್ರತಿಫಲ ಸಿಕ್ತು? ಕೈ ತೋರಿಸಿ ಔಲಕ್ಷಣ ಅನ್ನಿಸ್ಕೊಂಡ್ಲು, ಅಷ್ಟೇ ಅವಳಿಗೆ ಸಿಕ್ಕಿರೋ ಕಿರೀಟ. ನಾನೇನ್ ಸುಮ್ನೆ ಇರ್ಲಿಲ್ಲ, ಅವ್ರ ಮಾತಿಗೆ ಸರಿಯಾಗಿ ಮಾತಾಡಿದೀನಿ. ಅಂದ್ರೆ ಆಡಿದ್ರೆ ಮುಟ್ ನೋಡ್ಕೊಳ್ಳೋ ಜನ ಅಲ್ಲ ವಿಶಾಲಕ್ಕ ಅವರು, ಎಮ್ಮೆ ಚರ್ಮದವರು. ಸರಿಯಾಗಿ ವಾಪಸ್ ಕೊಡ್ಬೇಕು. ಮಾತಿಗೆ ಬಗ್ಗದೇ ಇದ್ರೆ ನಡವಳಿಕೆಯಲ್ಲಿ ಬಗ್ಗಿಸ್ಬೇಕು. ಅವರು ಎಲ್ಲದಕ್ಕೂ ರಾಗನ್ ಮೇಲೆ ಗೂಬೆ ಕೂಡ್ಸಕ್ ನೋಡ್ತಾರೆ. ನೀವು ಅದಕ್ಕೆ ಬಗ್ಬೇಡಿ, ನಿಮ್ ಮಗಳನ್ನು ಬಿಟ್ಕೊಡ್ಬೇಡಿ. ಅವಳನ್ನ ಮನೇಲಿ ಕೂಡ ಹಾಕಿ. ಅವಳಿಗೆ ಹೇಳಿ ಯಾವುದೇ ಕಾರಣಕ್ಕೂ ನೀನು ಅರುಣ್ ಮನೆಗೆ ಹೋಗ್ಬಾರ್ದು ಅಂತ. ಕುಯ್ಯೋ ಮರ್ರೋ ಅಂತೇನಾದ್ರೂ ಅಂದ್ರೆ ನೀವು ಕೇಳಿ, ತಾಯಿ ಮುಖ್ಯನೋ ಪ್ರೇಮಿ ಮುಖ್ಯನೋ ಅಂತ. ಕಳಿಸ್ಬೇಡಿ ರಾಗನ ಅವ್ರ ಮನೆಗೆ. ರಾಗನ್ ಬಗ್ಗೆ ಅವ್ರು ಆಡ್ತಿರೋ ಮಾತು ಅದೇ ಯಮ್ಮ ಪೌಡ್ರು. ಒಂದು ಕ್ಷಮೆ ಕೇಳಬೇಕು ನಿಮ್ ಹತ್ರ. ಒಂದ್ ಮಾತು ಹೇಳ್ತೀನಿ, ಬಗ್ಗದ್ರೆ ಗುದ್ದುತ್ತಾರೆ, ಎದ್ ನಿಂತ್ಕೊಂಡ್ರೆ ಸಲಾಂ ಹೊಡಿತಾರೆ. ನೀವು ಬಗ್ಬಾರ್ದು, ಬಗ್ಗಿಸ್ಬೇಕು. ಮುಂದೆ ಅವರು ಹಾಡು ಹೇಳೋದಕ್ಕೂ ಆಗೋದಿಲ್ಲ, ಅಷ್ಟೇ ಮಾತನ್ನು ಕೂಡ ಆಡೋಕ್ಕಾಗ. ಅವರು ಸನ್ನೆ ಮಾಡಿ ಮಾತಾಡಾಗ ನಿನಗ್ ಮಾತ್ರ ಅರ್ಥ ಆಗತ್ತೆ, ನಮಗ್ ಮಾತ್ರ ಯಾಕೆ ಅರ್ಥ ಆಗಲ್ಲ? ಗೊತ್ತಿಲ್ಲ ಪ್ರೀತು. ನಾನ್ ಹೇಳ, ಯಾಕಂದ್ರೆ ಅರುಣ್ ಅಂಕಲ್ ಕಂಡ್ರೆ ನಿನಗೆ ನನಗಿಂತ ತುಂಬಾ ಇಷ್ಟ, ಅದಕ್ಕೆ ನೋಡ್ತಾ ಇರು. ನಿನಗಿಂತ ಜಾಸ್ತಿ ನಾನೇ ಅರುಣ್ ಅಂಕಲ್ನ ಇಷ್ಟಪಡಕ್ ಶುರು ಮಾಡ್ತೀನಿ, ಆವಾಗ ಅರುಣ್ ಅಂಕಲ್ ಮಾತಾಡೋದು ನನಗೂ ಅರ್ಥ ಆಗತ್ತೆ. ಒಂದೇ ಒಂದ್ ರಿಕ್ವೆಸ್ಟ್. ಏನಮ್ಮ? ಅದು ಅರುಣ್ ಅಂಕಲ್ ಮಾತಾಡೋದಕ್ಕಾಗಲ್ಲ, ಹಾಡೋದಕ್ಕಾಗಲ್ಲ ಅಂತ ಡಾಕ್ಟರ್ ಹೇಳಿದ್ ನಿನ್ ಕೇಳಿಸ್ಕೊಂಡೆ ಅಲ್ವಾ? ಯಾವುದೇ ಕಾರಣಕ್ಕೂ ಅದನ್ನ ಅರುಣ್ ಅಂಕಲ್ ಹೇಳ್ಬೇಡ. ನಾನ್ ಹೇಳಲ್ಲ ಅಪ್ಪ, ಗಾಡ್ ಪ್ರಾಮಿಸ್. ಅಪ್ಪ,
ನಾನು ಅರುಣ್ ಮನೆಗೆ ಹೋಗಿ ಬರ್ತೀನಿ, ಬರ್ತೀರಾ? ಇಲ್ಲಮ್ಮ, ನೀನ್ ಹೋಗ್ಬಿಡ್ ಬಾ. ಸರಿಯಪ್ಪ, ನಿಂತ್ಕೋರಾಗ. ಎಲ್ಲಿಗೂ ಹೋಗ್ತಾ ಇಲ್ಲ ನೀನು. ಯಾಕೆ? ನಿನ್ನೆ ಆಗಿದ್ ಮಂಗಳಾರತಿ ಸಾಲ್ದ. ನೀನ್ ಎಷ್ಟೇ ಮಾಡು ಆಜನ ಕೃತಜ್ಞತೆ ಇಲ್ಲ ಕಣೆ. ವಿಶಾಲು, ಅವಳು ತಡಿಬೇಡ ಕಣೆ, ಅವಳು ಹೋಗ್ಲಿ. ನೀ ಸುಮ್ನೆ ಇರ್ರಿ ಸ್ವಲ್ಪ, ನನ್ ಮಾತಿಗೆಲ್ಲ ಅಡ್ಡಿ ಬರಬೇಡಿ ನೀವು. ರಾಗ, ಅವ್ರ ಮನೆಯವ್ರನ್ನೆರಳು ಇನ್ನು ನಿನ್ ಮೇಲೆ ಬೀಳ್ಬಾರ್ದು ಅಷ್ಟೇನೆ. ಏನಮ್ಮ ಆಗಿದೆ ನಿನ್ಗೆ? ಹುಚ್ಚಿ ಹಿಡ್ದಿದೆ ಅನ್ಕೋ. ಸರಿ, ಡಾಕ್ಟರ್ ಹತ್ರ ತೋರ್ಸ್ಕೋ. ನಿಂತ್ಕೊಳೆ. ತಮಾಷೆ ಮಾಡ್ತಾ ಇದೀನಿ ಅಂತ ಅನ್ಕೊಂಡ್ಯಾ ನೀನು? ವಿಶಾಲ, ಅವಳು ತಡಿಬೇಡ, ಅರುಣ್ಗೆ ರಾಗನ ಅಗತ್ಯ ಇದೆ. ನೀನ್ ಹೋಗ್ ಬರಮ್ಮ. ನಿಂತ್ಕೋ ರಾಗ. ಅರುಣ್ ಬಂದ್ ನಿನ್ ಹೇಳಿದ್ನ ನೀನ್ ಇರ್ಲೇಬೇಕು ಅಲ್ಲಿ ಅಂತ. ಅವನಿಗೆ ಒಂದ್ ವೇಳೆ ಹಾಗನ್ಸಿದ್ರೆ ಅವ್ರ ಅಮ್ಮನ ಹತ್ರ ಹೇಳ್ಕೊಂಡಿರ್ತಾನೆ. ಅವ್ರ ಅಮ್ಮ ಬೇಕಾದ್ರೆ ಬಂದು ಕ್ಷಮೆ ಕೇಳಿ ನಿನ್ನ ಕರ್ಕೊಂಡು ಹೋಗ್ಲಿ. ವಿಶಾಲು, ಏನ್ ಮಾತು ಅಂತ ಆಡ್ತಾ ಇದೀಯ ನೀನು? ಬುದ್ಧಿ ಇರೋರ್ ಆಡೋ ಮಾತಾ ಇದು? ಹೌದು ರೀ, ಅವ್ರು ಏನ್ ಬೇಕಾದ್ರೂ ಮಾತಾಡ್ಬೋದು, ಎಷ್ಟು ಬೇಕಾದ್ರೂ ಆರೋಪ ಮಾಡ್ಬೋದು. ಈ ಗೂಬೆಗಳು ಇದ್ದ ಹಾಗೆ ಇರ್ತಾರೆ ಅನ್ನೋ ಸದರ ಆಗೋಗಿದೆ ಅವ್ರಿಗೆ. ಹಗಲು ರಾತ್ರಿ ಅಂದೆ ಆ ಹುಡುಗನ ನೋಡ್ಕೊಂಡ್ಲು ಇವಳು. ತನ್ನ ಮಗ ಚೇತರಿಸ್ಕೊಳ್ಳೋದಕ್ಕೆ ಇವಳೇ ಕಾರಣ ಅನ್ನೋ ಪರಿಜ್ಞಾನ ಇಲ್ವಲ್ರಿ ಅವ್ರಿಗೆ? ಅರುಣ್ಗಿಂತ ಪರಿಸ್ಥಿತಿ ಬರೋದಕ್ಕೆ ರಾಗನೇ ಕಾರಣ ಅನ್ನೋ ಮಾತನ್ನ ದೊಡ್ಡದಾಗಿ ಎತ್ತಾಡ್ತಾರ ಅವ್ರು. ಯಾಕೆ ಸಹಿಸ್ಕೋಬೇಕು ಅವ್ರ ಮಾತನ್ನೆಲ್ಲ ಹೇಳಿ? ನಮಗೇನ್ ಗತಿ ಇರ್ಲಿಲ್ವಾ? ನಾವ್ ಹೋಗಿದ್ವಾ ಅವ್ರ ಮನೆ ಬಾಗಿಲಿಗೆ. ಅದು ನಿಮ್ಮಿಬ್ಬರ ಮಧ್ಯೆ ಆಗಿರೋ ಮಾತಮ್ಮ, ಮತ್ತೆ ನಂದಿನಿ ಯಾಕೆ ತರ್ತಾ ಇದ್ಯಾ? ಅವ್ರ ಆತರ ಮಾತಾಡಿದ್ರು ಅಂತ ನೀನೇನಾದ್ರೂ ಸುಮ್ಮನೆ ಇದ್ಯಾ? ಇಲ್ಲ ತಾನೆ, ನೀನು ಮಾತಾಡ್ದೆ ಅಲ್ವಾ? ಇಲ್ಲಿ ಯಾರು ಹೆಚ್ಚಲ್ಲ, ಯಾರು ಕಡಿಮೆ ಅಲ್ಲ. ಹೋಗ್ಬೇಡ ರಾಗ ನೀನ್ ಅವ್ರ ಮನೆ ಬಾಗ್ಲಿಗೆ. ಅವಮಾನ ಮಾಡ್ತಾರ ಅವ್ರು ನಿನ್ಗೆ. ಅವಮಾನ ಮಾಡೋದು ನನ್ನ ತಾನೆ? ನಾನೇ ಸುಮ್ನೆ ಇದ್ದೀನಿ, ನಿನಗ್ ಯಾಕಮ್ಮ? ಯಾಕೆ ಅಂದ್ರೆ ನೀನ್ ನನ್ ಮಗಳು, ನಿನಗ್ ಮಾಡೋ ಅವಮಾನ ಬೇರೆ, ನನಗ್ ಮಾಡೋ ಅವಮಾನ ಬೇರೆ ಅಂತ ನಾನ್ ಅನ್ಕೊಂಡಿಲ್ಲ. ಅದನ್ನೆಲ್ಲ ಆಮೇಲೆ ಡಿಸ್ಕಸ್ ಮಾಡೋಣ. ನಾನ್ ಹೋಗ್ತೀನಿ. ನಾ ಬಿಡಲ್ಲ ರಾಗ. ಇದಕ್ಕೆ ಮೀರಿ ನೀನ್ ಹೋಗ್ತೀನಿ ಅಂದ್ರೆ ಹೋಗೇ ಹೋಗ್ತೀನಿ. ಹೋಗ್ತೀಯಾ? ಹೋಗ್ತೀಯ ನೀನು? ಹತ್ರ ಬರ್ಬೇಡ. ಹೋಗಲ್ಲ ಅಂತ ಹೇಳು ಅಷ್ಟೇ. ಇಲ್ಲಾಂದ್ರೆ ಇಲ್ಲೇ ನರ ಕತ್ತರಿಸ್ಕೊಂಡು ಸತ್ತು ಹೋಗ್ತೀನಿ ನಾನು. ಅಮ್ಮ, ಅರುಣ್ ಅವರ ಸಿಚುಯೇಷನ್ಗೆ ನಾನೇ ಕಾರಣ ಅನ್ನೋ ಗಿಲ್ಟ್ ನನ್ನ ಆಲ್ರೆಡಿ ತುಂಬಾ ಕಾಡ್ತಾ ಇದೆ ಅಮ್ಮ. ನೀನು ಹೀಗೆ ಮಾಡ್ಕೊಂಡು ಅದೇ ಗಿಲ್ಟ್ ನನ್ ಸತ್ತು ಹೋಗ್ಬೇಕಾ? ಬೇಕಾ ನಿಂಗಿದೆಲ್ಲ? ಅದ್ಯಾವುದು ಬೇಡ ನನಗೆ. ಇನ್ಯಾವತ್ತು ನೀನು ಅವ್ರ ಮನೆಗೆ ಹೋಗ್ಕೂಡ್ದು. ನನ್ನ ಮಾತು ಮೀರಿ ನೀನ್ ಯಾವತ್ತು ಅವ್ರ ಮನೆಗೆ ಹೋಗ್ತೀಯೋ ಅವತ್ತು ನಾನು ಈ ಕೆಲಸ ಮಾಡವಳೆ. ಒಳಗ ಹೋಗ್. ಅರುಣ್, ಹೇಗನ್ನಿಸ್ತಾ ಇದೆ ಈಗ?
ಅರುಣ್, ಯಾರನ್ನ ಹುಡುಕ್ತಾ ಇದೀಯ? ಅರುಣ್, ಗಂಟ್ಲು ಏನಾದ್ರೂ ನೋವಾಗ್ತಿದ್ಯಾ? ಡಾಕ್ಟರ್ ಹೇಳಿದ್ದಾರೆ ನರ್ವ್ಸ್ ಎಲ್ಲ ಇನ್ನು ಹೀಲ್ ಆಗ್ಬೇಕು ಅಂತ. ಅದಕ್ಕೆ ಇರ್ಬೋದೇನೋ, ಯಾಕಂದ್ರೆ ಡಾಕ್ಟರ್ನ ಕರೆಸ್ಲಾಗಿಲ್ಲ. ಏನಾಗ್ತಿದ್ಯೋ ಸಂತು, ಅವನನ್ನ ಮಾತಾಡ್ಸೋ ಪ್ರಯತ್ನ ಮಾಡೋದು ಬೇಡ. ಅರುಣ್, ನಾಲ್ಕು ದಿವಸ ಎಲ್ಲ ಸರಿ ಹೋಗುತ್ತೆ. ಆಪರೇಷನ್ ಮಾಡಿದ ಕಡೆ ರಕ್ತ ಬಂದಿದೆಯಲ್ಲ, ಅದಕ್ಕೆ ಹೀಗಾಗ್ತಾ ಇದೆ ಅಷ್ಟೇ. ಇಟ್ ವಿಲ್ ಬಿ ಆಲ್ ರೈಟ್, ಆಲ್ ರೈಟ್. ನಾಲ್ಕು ದಿವಸ ನಿನಗೆ ಯಾಕೆ ರಕ್ತ ಬಂತು ಹೇಳು. ಚಿಕ್ಕಮ್ಮ ಪ್ಲೀಸ್, ನೀನ್ ಸುಮ್ನಿರು ಸಂತು. ಪಾಪ ಅವನೆಷ್ಟು ಹಚ್ಕೊಂಡಿದ್ದಾನೆ, ಎಷ್ಟು ನಂಬಿದ್ದಾನೆ, ಎಷ್ಟು ಪ್ರೀತಿಸಿದಾನೆ. ಅವರಿಂದಾನೆ ಹೀಗೆಲ್ಲ ಆಯ್ತು ಅಂತ ಅವನಿಂಗು ಗೊತ್ತಾಗೋದ್ ಬೇಡ್ವಾ? ಆ ರಾಗ ಪ್ರೀತು, ದೇವಸ್ಥಾನಕ್ ಹೋಗಿ ಅದೇನೋ ಪೂಜೆ ಮಾಡ್ತಿದ್ವಿ ಅಂತ ಪ್ರಸಾದ ಅಂತ ವಿಭೂತಿ ತಂದ್ರು. ಆ ವಿಭೂತಿನ ಇಲ್ಲಿ ಹಚ್ಚಕ್ ಬಂದ್ರು. ಹಾಗ ಹಚ್ಚುವಾಗ ಆ ವಿಭೂತಿ ಎಲ್ಲ ನಿನ್ ಮೂಗ ಹತ್ರ ಚೆಲ್ ಹೋಗಿದೆ. ಅದು ನಿನ್ ಉಸಿರಾಟದ ಒಳಗ್ ಹೋಗಿ ಕೆಮ್ಮ ಶುರುವಾಗಿದೆ. ಎಷ್ಟು ಕೆಮ್ಮ ಶುರುವಾಗಿದೆ ಅಂದ್ರೆ ನೀವ್ ಕಟ್ಟಿರೋ ಬ್ಯಾಂಡೇಜ್ ಎಲ್ಲ ಹರಿದೋಗಿ ರಕ್ತ ಬಂದಿದೆ. ಈ ಸ್ಥಿತಿಗೆ ಆ ರಾಗ ಪ್ರೀತಿನೇ ಕಾರಣ. ವೈಶಾಲಿ, ಹಾಗೆಲ್ಲ ಹೇಳಿದ್ರೆ ಅವನ್ ಮನ್ಸ್ ಕೆಡಲ್ವಾ? ಸತ್ಯ ಅದೇ ಅಲ್ವಾ, ಸುಳ್ಳಿನ ಭ್ರಮೆಯಲ್ಲಿ ಯಾಕಿರ್ಬೇಕು ಅವನು? ನೋಡರು, ಡಾಕ್ಟರ್ ಹೇಳಿದ್ರು ಈ ಮಾತನ್ನ, ನೀವು ಗೊತ್ತಿಲ್ಲ ಅಂತ ನಾನು ಹೇಳ್ದೆ. ಹೊಟ್ಟೆ ಉರಿತಾ ಇದೆ ಕಣೋ, ಹುಷಾರಾಗಿದ್ದವನು ಈ ಸ್ಥಿತಿಗೆ ತಂದ್ಲಲ್ಲ. ಏನು ಹೇಳಕ್ ಪ್ರಯತ್ನ ಪಡ್ತಾ ಇದೀಯ? ಏನು, ನೀನ್ ಯಾಕೆ ನಂಬ್ತಾ ಇಲ್ಲ? ಅದೇ ಸತ್ಯ. ಏನು ಅರುಣ್, ಏನು ಹೇಳಕ್ ಪ್ರಯತ್ನ ಪಡ್ತಾ ಇದೀಯ? ಕೆಮ್ಮು ಬರಲು ವಿಭೂತಿ ಕಾರಣ ಅಲ್ಲ. ಬೇರೇನೋ ಪೌಡರ್ ನನ್ನ ಮೂಗಿಗೆ ಹಾಕಿದ್ದು, ಅದೇನೆಂದು ನನಗೆ ಗೊತ್ತಾಗಲಿಲ್ಲ. ಆ ಪೌಡರ್ ಮುಗಿಗೆ ಹೋಗುತ್ತಿದ್ದಂತೆ ಕೆಮ್ಮು ಶುರು ಆಯಿತು. ಇದು ನಿಜವೇನೋ? ಇಲ್ಲ ಯಾರು, ಯಾರು ಬಂದೇ ಇಲ್ಲ ನಿನ್ ರೂಮಿಗೆ. ಅವ್ರು ವಿಭೂತಿ ಇಟ್ಟಿದ್ದಕ್ಕೆ ನಿನ್ ಮೂಗತ್ರ ಬೆಳ್ಳಗಿರೋ ಪೌಡರ್ ಇತ್ತು ಗೊತ್ತಾ? ವಿಭೂತಿ ಬಣ್ಣಕ್ಕೂ ಆ ಪೌಡರ್ ಬಣ್ಣಕ್ಕೂ ವ್ಯತ್ಯಾಸ ಇತ್ತು, ಗಮನಿಸಿದ್ದೀರಾ?
ರಾಗ ಪ್ರೀತು ಅಲ್ಲ ಅಂದ್ಮೇಲೆ ಇನ್ಯಾರು ಬಂದಿದ್ರು ರೂಮಿಗೆ? ಹೌದು ಕಣೋ, ಇನ್ಯಾರು ಬಂದಿಲ್ಲ. ಬೇರೆ ಯಾರು ಪೌಡರ್ ಹಾಕಕ್ ಸಾಧ್ಯ? ಬೇರೆ ಏನೋ ಇತ್ತು ಅನ್ನೋದಾದ್ರೆ ಬೇರೆ ಯಾರೋ ಬಂದಿದ್ರು ಅಂತ ಆಯ್ತು. ಅದೇ ಯಾರು? ನೀವು ಸ್ವಲ್ಪ ದಿನ ಮಾತಾಡಬಾರ್ದಂತೆ. ಇನ್ನು ಎಷ್ಟು ದಿನ ಅಂತನ ಡಾಕ್ಟರ್ ಹೇಳ್ತಾರೆ? ಅಲ್ಲ ಅರುಣ್, ಜಸ್ಟ್ ಇನ್ ಕೇಸ್ ನಿಮ್ಗೆ ಮಾತೇ ಆಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ರೆ.